ಪ್ರತಿ ವರ್ಷ ಆಸ್ಪಿರೆಂಟ್ ಸಂಖ್ಯೆ ಹೆಚ್ಚಾಗ್ತಾನೇ ಇದೆ. ಕಾಂಪಿಟೇಷನ್ ಅಂತೂ ಮಿತಿ ಮೀರ್ತಿದೆ. ಇಲ್ಲಿ ಲಾಭ ಆಗ್ತಿರೋದು ಮಾತ್ರ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ಗೆ. ನಮ್ಮ ಇಂಡಿಯನ್ ಯೂತ್ ಸೆಟ್ಲ್ ಆಗೋ ಏಜ್ ಬಂದಿದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬೆನ್ನತ್ತಿ ಕೆಲಸ ಕಾರ್ಯ ಏನೂ ಇಲ್ಲದೆ ವರ್ಷಾನುಗಟ್ಟಲೆ ಕಳೀತಾರೆ. ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರೆಷರ್ ಸ್ಟ್ರೆಸ್ ತಡೆಯೋಕ್ಕಾಗದೆ ವರ್ಷಾನುಗಟ್ಟಲೆ ಡ್ರಾಪ್ ಔಟ್ ಆಗಿ ಓದಿದ್ರೂ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಾಗದೆ ಅನೇಕ ಸ್ಟೂಡೆಂಟ್ಸ್ ಸೂಸೈಡ್ ಮಾಡ್ಕೊಳ್ತಿದ್ದಾರೆ. ಸೂಸೈಡ್ ಮಾಡ್ಕೊಳ್ಳೋ ಲೆವೆಲ್ಗೆ ಹೋಗ್ತಾರೆ ಅಂದರೆ ಇನ್ನವ್ರ ಫ್ಯಾಮಿಲಿ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸಿಂದ ಯಾವ ಥರದ ಪ್ರೆಷರ್ ಫೇಸ್ ಮಾಡಿರ್ತಾರೆ. ಆ್ಯಂಡ್ ಇದರಲ್ಲಿ ತಪ್ಪು ನಮ್ಮ ಇಂಡಿಯನ್ ಪೇರೆಂಟ್ಸ್ದು ಇದೆ. ನೀಟ್ ಕ್ಲಿಯರ್ ಮಾಡಿ ಡಾಕ್ಟರ್ ಆಗಿಬಿಟ್ರೆ ಅಥವಾ ಐ ಐ ಟಿಲಿ ಸೀಟ್ ಸಿಕ್ಬಿಟ್ರೆ ಅದೊಂದೇ ದೊಡ್ಡ ಸಾಧನೆ ಅಂದ್ಕೊಂಡು ತಮ್ಮ ಮಕ್ಕಳ ಇಂಟ್ರೆಸ್ಟ್ ಬಗ್ಗೆ ವಿಚಾರಿಸದೆ ಹೈಸ್ಕೂಲಿಂದನೇ ಟ್ಯೂಷನ್ಸ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಅಂತ ಹಾಕ್ಬಿಡ್ತಾರೆ. ಕುರಿ ಮಂದೆಗಳ ಥರ ಸ್ಟೂಡೆಂಟ್ಸು ಈ ಹಳ್ಳಕ್ಕೆ ಬೀಳ್ತಾರೆ. ಕೆಲವರು ನಿಜವಾಗ್ಲೂ ಇಂಟ್ರೆಸ್ಟ್ ಇದ್ದು ಈ ಕೋರ್ಸ್ ಬಗ್ಗೆ ಎಲ್ಲ ತಿಳ್ಕೊಂಡು ಈ ಫೀಲ್ಡಲ್ಲಿ ಸಕ್ಸೀಡ್ ಆಗಬೇಕು ಅಂತ ಮುಂದೆ ಬಂದರೆ ಇನ್ನು ಕೆಲವರು ಪೇರೆಂಟ್ಸ್ ಫೋರ್ಸ್ಗೆ ಅಟೆಂಡ್ ಮಾಡ್ತಾರೆ. ಕೆಲವರಿಗೆ ಕಾಲೇಜಲ್ಲೇ ಕ್ಲಾಸ್ ಕೇಳಿ ಯೂಟ್ಯೂಬ್ ವಿಡಿಯೋಸ್ ನೋಡಿಕೊಂಡು ಸೆಲ್ಫ್ ಸ್ಟಡಿ ಮಾಡೋ ಕೆಪ್ಯಾಸಿಟಿ ಇದ್ರೂ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಕೊಡೋ ಹೈಪ್ ಪ್ಲೇಸ್ಮೆಂಟ್ ಡೇಟಾಗೆ ಬಿದ್ದು ಲಕ್ಷ ಲಕ್ಷ ಸುರಿತಾರೆ. ಎಲ್ರಿಗೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕ್ಲಿಯರ್ ಮಾಡೋ ಆಸೆ, ಎಲ್ರಿಗೂ MBBS IIT IAS IPS ಸೀಟ್ ಬೇಕು. ಪ್ರತಿ ವರ್ಷ ರೈಸ್ ಆಗ್ತಿರೋ ಕಾಂಪಿಟೇಷನ್ ಬಗ್ಗೆ ಯೋಚಿಸದೆ ಎಲ್ಲರೂ ಮಾಡೋ ಮೊದಲೇ ಕೆಲಸ ಅಂದರೆ ಕೋಚಿಂಗ್ ಕ್ಲಾಸಸ್ಗೆ ಎನ್ರೋಲ್ ಆಗೋದು. ಇದರಿಂದ ಪ್ರಾಫಿಟ್ ಆಗ್ತಿರೋದು ಕೋಚಿಂಗ್ ಇಂಡಸ್ಟ್ರೀಸ್ಗೆ. ನಿಜವಾಗ್ಲೂ ಸ್ಟೂಡೆಂಟ್ಸ್ ವೆಲ್ಫೇರ್ ನೋಡಿ ಸ್ಟೂಡೆಂಟ್ಸ್ ಮುಂದೆ ಬರಬೇಕು ಅಂತಿರೋ ಟ್ರೈನಿಂಗ್ ಸೆಂಟರ್ಸ್ ತುಂಬ ಕಡಿಮೆ. ಇದನ್ನು ಕೋಚಿಂಗ್ ಇಂಡಸ್ಟ್ರಿ ದಂಧೆ ಅಂದರೂ ತಪ್ಪೇನಿಲ್ಲ. 2024 ನೀಟ್ ಎಕ್ಸಾಮ್ಗೆ ಒಟ್ಟು 23 ಲಕ್ಷಕ್ಕಿಂತ ಹೆಚ್ಚು ಸ್ಟೂಡೆಂಟ್ಸ್ ಅಪಿಯರ್ ಆಗಿದ್ರು. ಆದರೆ ಅದರಲ್ಲಿ 65,000 ಮೆಡಿಕಲ್ ಸೀಟ್ಸ್ ಅಷ್ಟೇ ಲಭ್ಯವಾಗಿರೋದು. ಅಂದರೆ ಸೆಲೆಕ್ಷನ್ ರೇಷಿಯೋ ಬರೀ 2.5%. ರಿಸರ್ವೇಷನ್ ಅಡಿ ಬರೋ ಎಲ್ಲ ಮೆಡಿಕಲ್ ಸೀಟ್ಸ್ ಇನ್ಕ್ಲೂಡ್ ಮಾಡಿನೂ ಬರೀ 2.5%. ಇನ್ನು JEE ಮೀನ್ಸ್ನ ಪ್ರತಿ ವರ್ಷ 13 ಲಕ್ಷಕ್ಕಿಂತ ಹೆಚ್ಚು ಜನರು ಬರೀತಾರೆ. ಇದರಲ್ಲಿ 17,500 IIT ಸೀಟ್ಸ್ ಅಷ್ಟೇ ಇರೋದು. ಸೆಲೆಕ್ಷನ್ ರೇಷಿಯೋ ಸುಮಾರು 1.3%. ಯಾರ್ UPSC ಕಾ ಎಕ್ಸಾಮ್ ಟಫ್ ಹೇ, ಸಬ್ಕೋ ಪತಾ ಹೈ UPSC ಕಾ ಎಕ್ಸಾಮ್ ಟಫ್, ಪರ್ UPSC ಇತನಾ ಟಫ್ ಎಕ್ಸಾಮ್ ಕ್ಯೂ ಲೇತಾ ಹೈ? ಇಂಡಿಯಾಸ್ ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮ್ UPSC ಬಗ್ಗೆ ಹೇಳೋದಾದರೆ 13.5 ಲಕ್ಷ ಜನ ಬರೀತಾರೆ, ಬಟ್ ಸೆಲೆಕ್ಟ್ ಆಗೋರು ಬರೀ 1,050. ಸೆಲೆಕ್ಷನ್ ರೇಷಿಯೋ 0.2%. ಇದರಲ್ಲಿ ಅರ್ಧ ಸೀಟ್ಸ್ ರಿಸರ್ವೇಷನ್ ಅಡಿನೇ ಹೋಗ್ಬಿಡುತ್ತೆ. ಸಫರ್ ಆಗೋರು ಜನರಲ್ ಕ್ಯಾಟಗರಿ ಪೀಪಲ್. ಆಸ್ಪಿರೆಂಟ್ಸ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಎಲ್ಲ ತರಹದ ಟ್ಯಾಕ್ಟಿಕ್ಸ್ನ ಪ್ಲೇ ಮಾಡ್ತಾರೆ, ಎಸ್ಪೆಷಲಿ ಅಡ್ವರ್ಟೈಸ್ಮೆಂಟ್ಸ್. ಈಗ ಯಾವುದೋ ಒಂದು ಸ್ಟೂಡೆಂಟ್ ಕೋಚಿಂಗ್ ಕ್ಲಾಸ್ಗೆ ಜಾಯ್ನ್ ಆಗಿ ಎಕ್ಸಾಮ್ ಕ್ಲಿಯರ್ ಮಾಡೋಕ್ಕಾಗದೆ ಆ ಕೋಚಿಂಗ್ ಸೆಂಟರ್ನ ಬಿಟ್ಬಿಡ್ತಾರೆ, ಮುಂದೆ ಸೆಲ್ಫ್ ಸ್ಟಡಿ ಮಾಡಿ ಕ್ಲಿಯರ್ ಮಾಡಿರ್ತಾರೆ. ಬಟ್ ದೀಸ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ಆ ಸ್ಟೂಡೆಂಟ್ ಪರ್ಮಿಷನ್ ಇಲ್ಲದೆ ಅವ್ರ ಫೋಟೋನ ಬ್ಯಾನರಲ್ಲಿ ಹಾಕಿ ಪಬ್ಲಿಷ್ ಮಾಡ್ತಾರೆ. ಆ್ಯಂಡ್ ಆಲ್ಸೋ ಇದೇ ವಿದ್ಯಾರ್ಥಿ ಫೋಟೋನ 2-3 ಕೋಚಿಂಗ್ ಇನ್ಸ್ಟಿಟ್ಯೂಟ್ಸ್ ತಮ್ಮ ಬ್ಯಾನರ್ಗಳಲ್ಲಿ ಹಾಕೋತಾರೆ. ಸಕ್ಸಸ್ ರೇಟ್ಸ್ ಹಾಗೂ ಪ್ಲೇಸ್ಮೆಂಟ್ ಡೇಟಾನ ಎಕ್ಸಾಗರೇಟ್ ಮಾಡಿ ಶೋಕೇಸ್ ಮಾಡ್ತಾರೆ. ಇನ್ನು ಕೆಲವು ಸಂಸ್ಥೆಗಳು ಗುಪ್ತವಾಗಿ ಎಕ್ಸ್ಟ್ರಾ ಫೀಸ್ ಚಾರ್ಜ್ ಮಾಡ್ತಾರೆ, ಆದರೆ ಇದನ್ನು ಎಲ್ಲೂ ಡಿಸ್ಕ್ಲೋಸ್ ಮಾಡಲ್ಲ. ವಿದ್ಯಾರ್ಥಿಗಳನ್ನು ಅಟ್ರ್ಯಾಕ್ಟ್ ಮಾಡೋಕ್ಕೆ ಆಫರ್ಸ್ ಇಟ್ಟು ಲಿಮಿಟೆಡ್ ಸೀಟ್ಸ್ ಬ್ಯಾಚಸ್ ಮಾಡಿ ಆಮೇಲೆ ಸ್ಟೂಡೆಂಟ್ಸ್ಗೆ ಬ್ರೈನ್ ವಾಶ್ ಮಾಡಿ ಎಕ್ಸ್ಪೆನ್ಸಿವ್ ಪ್ರೋಗ್ರಾಮ್ಸ್ ಕಡೆ ತಳ್ಳಿಬಿಡ್ತಾರೆ. ಇನ್ಸ್ಟಿಟ್ಯೂಟ್ಸ್ ಲಿಮಿಟ್ಗೂ ಮೀರಿ ದುಡ್ಡಿನ ಆಸೆಗೆ ದೊಡ್ಡ ದೊಡ್ಡ ಬ್ಯಾಚ್ಗಳನ್ನು ಪ್ಯಾಕ್ ಮಾಡಿಬಿಡ್ತಾರೆ. ಇದರಿಂದ ಸ್ಟೂಡೆಂಟ್ಸ್ಗೆ ಇಂಡಿವಿಜುವಲ್ ಅಟೆನ್ಷನ್ ಕೊಡೋಕ್ಕಾಗೋದಿಲ್ಲ. ಇನ್ನು ಕೆಲವು ಕೋಚಿಂಗ್ ಸೆಂಟರ್ಸ್ ಕಡಿಮೆ ಸಂಬಳಕ್ಕೆ ಅನ್ಕ್ವಾಲಿಫೈಡ್ ಹಾಗೂ ಎಕ್ಸ್ಪೀರಿಯೆನ್ಸೇ ಇಲ್ಲಿ ಟೀಚರ್ಸ್ನ ಇಟ್ಕೊಂಡು ದುಡ್ಡು ಮಾಡ್ತಾರೆ. UPSC ಕೋಚಿಂಗ್ ಸೆಂಟರ್ಸ್ ಆಲ್ಸೋ ಫಾಲೋ ದ ಸೇಮ್ ಪಾತ್. ಫೇಕ್ ಸಕ್ಸಸ್ ರೇಟ್ಸ್, ಫೇಕ್ ಪ್ಲೇಸ್ಮೆಂಟ್ಸ್ನ ಅಡ್ವರ್ಟೈಸ್ ಮಾಡಿ ಆಸ್ಪಿರೆಂಟ್ಸ್ನ ಅಟ್ರ್ಯಾಕ್ಟ್ ಮಾಡ್ತಾರೆ. ಸಿನ್ಸ್ UPSC ಈಸ್ ಒನ್ ಆಫ್ ದ ಟಫೆಸ್ಟ್ ಎಕ್ಸಾಮಿನೇಷನ್, ಆಲ್ಮೋಸ್ಟ್ ಎಲ್ಲರೂ ಕೋಚಿಂಗ್ ಸೆಂಟರ್ ಮೊರೆ ಹೋಗ್ತಾರೆ. ಆನ್ಲೈನ್ ಪ್ಲಾಟ್ಫಾರ್ಮ್ಸಲ್ಲೇ ಎಲ್ಲ ಮಟೀರಿಯಲ್ ಸಿಕ್ಕಿದ್ರು ಕೋಚಿಂಗ್ ಕ್ಲಾಸಸ್ಸಲ್ಲಿ ಎಕ್ಸ್ಟ್ರಾ ಬೇರೆ ಏನಾದರೂ ಹೇಳ್ಕೊಡ್ತಾರೆ ಅಂತ ಎಲ್ಲರೂ ಹಳ್ಳಕ್ಕೆ ಬೀಳ್ತಾರೆ.